ಸಾಮಾನ್ಯವಾಗಿ ಅರೆಸ್ಟ್ ಮಾಡಬೇಕಾದಂತ ಕೇಸ್ ಅಲ್ಲ ಇದು. ಅವ್ರೇನು ಮರ್ಡರ್ ಕೇಸ್ ಮಾಡಿದ್ರಾ, ದರೋಡೆ ಮಾಡಿದ್ರಾ, ಕಳ್ಳತನ ಮಾಡಿದ್ರಾ? ಅವರು 40% ಕಮಿಷನ್ ಇದೆ, ಅದ್ರಲ್ಲಿ ಮಿನಿಸ್ಟರ್ ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರು. ಅದ್ರ ಮೇಲೆ ಡಿಫಾಮೇಷನ್ ಕೇಸ್ ಹಾಕಿದ್ದಾರೆ. ಅವ್ರು ಬರಲಿಲ್ಲ ಅಂತ, ಯಾಕಂದ್ರೆ ಕಾಂಟ್ರಾಕ್ಟರ್ಸ್ಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿದ್ದಾರೆ, ಅವ್ರು ಹೋಗೋಕ್ಕಾಗಲಿಲ್ಲ. ಅದ್ರಲ್ಲಿ NBW ಇಶ್ಯೂ ಆಗಿತ್ತು. ಅದ್ರ ಮೇಲೆ ತಕ್ಷಣ NBW ಇಶ್ಯೂ ಆದ ತಕ್ಷಣ ಅರೆಸ್ಟ್ ಮಾಡಬೇಕಾಗಿತ್ತ? ಆಮೇಲೆ ಬೇಲ್ ಕೊಟ್ಟಿದ್ದಾರೆ ಕೋರ್ಟ್ನಲ್ಲಿ, ಅದು ಬೇರೆ ವಿಚಾರ. ಬೇಲ್ ಕೊಟ್ಟಿದ್ದಾರೆ, ಬಟ್ ಇಟ್ ಇಸ್ ನಾಟ್ ಎ ಸೀರಿಯಸ್ ಅಫೆನ್ಸ್ ಅಟ್ ಆಲ್. ಅವರು ಬೇಕು ಅಂತ ಆ ಕೆಂಪಣ್ಣ ಮತ್ತೆ ಕಾಂಟ್ರಾಕ್ಟರ್ಸ್ ಎದುರಿಸ್ಲಿಕ್ಕೋಸ್ಕರವಾಗಿ ಇದು ಮಾಡಿದ್ದಾರೆ. ಅವ್ರ ಮೇಲೆ ಶೇಡ್ ತೀರ್ಸ್ಕೊಳಕ್ಕೋಸ್ಕರ ಇದು ಮಾಡಿದ್ದಾರೆ.